ಇನ್ನ ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಅಣ್ಣಾಮಲೈಯವರು ತಾನು ತಮಿಳುನಾಡಿನಲ್ಲಿ ಹುಟ್ಟಿದ್ರೂ ಕೂಡ ತನ್ನ ಕೊನೆಯ ಉಸಿರಿರುವವರೆಗೂ ಕೂಡ ಹೆಮ್ಮೆಯ ಕನ್ನಡಿಗ ಅಂತ ಹೇಳಿದ್ರು ರಿಟೈರ್ ಮಾಡಿದ ದಿವಸ ಹೇಳಿದ್ದೀನಿ ಸರ್ ಐ ಆಮ್ ಆಲ್ವೇಸ್ ಎ ಪ್ರೌಡ್ ಕನ್ನಡಿಗ ಹುಟ್ಟಿದ ಬೇರೆ ಕಡೆ ಇರಬಹುದು ನಾನು ಬಹುಶಃ ತಮಿಳುನಾಡಿನಿಂದ ಹುಟ್ಟಿ ನಾನು ಫಸ್ಟ್ ಟೈಮ್ ಕರ್ನಾಟಕ ಬರುವಾಗ ತಮಿಳುನಾಡಿನಲ್ಲಿ ಒಂದು 300 ಜನ ನನ್ನ ಬಗ್ಗೆ ಗೊತ್ತಿರಬಹುದು ಸ್ಕೂಲ್ ನಲ್ಲಿ ಜೊತೆಗೆ ಓದಿದವರು ಕಾಲೇಜ್ ನಲ್ಲಿ ಜೊತೆಗೆ ಓದಿದವರು सो कर्नाटक बंद मेले तेलस नोड़ी ना तमिलनाडु नोड़ कावेरी इश्यू नोड़ बेरे इश्यू कूड़ा नोड़ विषय एमोशन इश्यू बट तेलू कूड़ा ननको प्रोफेशनल पोलिस आफीसर आगे अन्नामले आगे तक बहुत ना स्टेट कूड़ा मर्याद ना को नंबल सो टिल आई डाई ना बॉडी लास्ट ब्रेथ तनक ऐम अ प्रौड कन्नड़िग सर सूम्न स्टेज विषय इला थैंक यू सो मच सर इन कुछ नम जो बीजेपी नायक मालविका अविनाश दूरवाणी संपर्क गुड मॉर्निंग मैडम नमस्ते एक्सपेक्ट अण्णामलै बीजेपी के सेरतर राजकारण के एंट्री को निरीक्षे ननगे व्यक्तिगत अण्णामलै परिचय जो कर्नाटक सेवे दिट्टतन सरकारी अधिकारी पोलिस अधिकारी नडक रीति ಇದೆಲ್ಲದರ ಬಗ್ಗೆ ಎಲ್ಲರಿಗೂ ಇಡಿ ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ ಮೆಚ್ಚುಗೆ ಇದೆ ಅದರ ಜೊತೆಗೆ ನಾನು ವ್ಯಕ್ತಿಗತವಾಗಿ ಅವರ ಪರಿಚಯ ಇದೆ ಇತ್ತೀಚೆಗೆ ಸುಮಾರು ಮಾತನಾಡ್ತಾ ಇದ್ವಿ ಅಂದ್ರೆ ಅವರು ಈ ಅವರನ್ನ ಪೊಲೀಸ್ ಸರ್ವಿಸ್ ಗೆ ಅವರು ರಾಜೀನಾಮೆ ಕೊಟ್ಟ ಮೇಲೆ ಈ ಕಳೆದ ಒಂದು ವರ್ಷದಲ್ಲಿ ಸುಮಾರು ನಾನು ಆಗಾಗ ಮಾತಾಡುತ್ತಾ ಇದ್ದೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರು ತಮ್ಮ ಅಭಿಪ್ರಾಯವನ್ನ ಮಂಡನೆ ಮಾಡ್ತಾ ಇದ್ರು ಅದು ಸಾಮಾಜಿಕ ಜಾಲತಾಣಗಳು ಇರಬಹುದು ಇತ್ತೀಚೆಗೆ ನಾನು ಸ್ವಲ್ಪ ಅವರಿಗೆ ಅಂಚು ಈ ವಾಹಿನಿಗಳಲ್ಲೂ ಬಂದು ಮಾತಾಡಿ ಅಂತ ಅವರಿಗೆ ಒಂದು ತಿಂಗಳ ಹಿಂದೆ ಅಷ್ಟೇ ಮಾತಾಡ್ತಿದ್ದೆ ಆಗ ಅವರು ನಿಮ್ಮಂತಹ ಸುದ್ದಿ ವಾಹಿನಿಗಳಲ್ಲೂ ಮಾತಾಡೋಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ತಮ್ಮ ವಿಚಾರಗಳನ್ನು ಮಂಡನೆ ಮಾಡೋಕೆ ಸೋ ಈಗ ಮೇಡಂ ಇವತ್ತು ಜಾಯಿನ್ ಆಗ್ತಾ ಇದ್ದರಲ್ಲ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಬಹುದು ಬಿಜೆಪಿ ತಮಿಳುನಾಡಲ್ಲಿ ಇವರನ್ನ ನೋಡಿ ಅವರು ವಾಪಸ್ ಹೋದ ಮೇಲೆ ಈ ಒಂದು ವರ್ಷದಲ್ಲಿ ಕೃಷಿ ಮಾಡ್ತಾ ಇದ್ದರು ಎಸ್ ಅಂದ್ರೆ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿದ್ರು ಅವರು ಸದಾ ಕೃಷಿ ಬಗ್ಗೆನೇ ಚರ್ಚೆ ಮಾಡೋರು ಹೀಗೆ ಒಬ್ಬ ದಿಟ್ಟ ಅಧಿಕಾರಿಯಾಗಿ ಕೆಲಸ ಮಾಡಿದಂತಹ ಅನುಭವ ಜನರ ಮಧ್ಯೆ ಇದ್ದಂತಹ ಅನುಭವ ಅದರ ಜೊತೆಗೆ ಮಣ್ಣಿನ ಬಗ್ಗೆ ಇರುವಂತಹ ಕಾಳಜಿ ಹೀಗೆ ಒಂದು ಬಹಳ ಸೂಕ್ಷ್ಮ ಜೀವಿ ಅಣ್ಣಾಮಲೈ ಹಾಗಾಗಿ ನನಗೆ ಅನಿಸುತ್ತೆ ಭಾರತೀಯ ಜನತಾ ಪಕ್ಷ ತಮಿಳುನಾಡಿನಲ್ಲಿ ಒಂದು ಹೊಸ ಒಂದು ಹೊಸ ರೀತಿಯ ಒಂದು ಎನರ್ಜಿ ಅಗತ್ಯನೂ ಇದೆ ಯುವಕರಿದ್ದಾರೆ ಕೆಲಸ ಮಾಡುವ ಮತ್ತು ಶ್ರಮಿಸುವಂತಹ ಮನಸುಳ್ಳವರು ಹಾಗಾಗಿ ಅವರಿಂದ ಬಹಳ ಒಳ್ಳೆಯ ಒಂದು ಉಪಯೋಗ ಭಾರತೀಯ ಜನತಾ ಪಕ್ಷ ತಮಿಳುನಾಡು ಸ್ಪೆಷಲಿ ತಮಿಳುನಾಡಲ್ಲಿ ಯಾಕೆಂದ್ರೆ 1967 ರಿಂದಲೂ ಕೂಡ ಡಿಎಂಕೆ ಎಐಎ ಡಿಎಂಕೆ ಅಂದ್ರೆ ದ್ರಾವಿಡಿಯನ್ ಪಕ್ಷಗಳ ಒಂದು ಸಂಪೂರ್ಣವಾದಂತ ಅಧಿಕಾರನೇ ಇರುವಂತದ್ದು ಅಲ್ಲಿ ನ್ಯಾಷನಲ್ ಪಾರ್ಟಿಗಳು ಅನ್ನೋದು ಗೌಣ ಅಲ್ಲಿ ಸೊ ಈ ಅಣ್ಣಾಮಲೈ ಮುಖಾಂತರ ಎಲ್ಲ ಒಂದ ಕಡೆ ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ಳಕ್ಕೆ ಸಹಕಾರಿ ಆಗಬಹುದೇನೋ ಅಲ್ವಾ ಒಂದು ರೀತಿಯಲ್ಲಿ ರಾಷ್ಟ್ರೀಯವಾದ ಅದನ್ನು ಹಿಂದೂ ರಾಷ್ಟ್ರೀಯವಾದ ಇದಕ್ಕೆ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಚಾಲನೆ ಅಲ್ಲಿ ಅಣ್ಣಾಮಲೈ ಮೂಲಕ ಸಿಗುತ್ತೆ ಅಂತ ಅನ್ಸುತ್ತೆ ನೀವು ಅಣ್ಣಾಮಲೈ ಮಾತನಾಡೋದನ್ನ ನೋಡಿದ್ರು ಗೊತ್ತಾಗುತ್ತೆ ನಿಮಗೆ ಅವರಿಗೆ ಎಷ್ಟು ಮಟ್ಟಿಗೆ ರಾಷ್ಟ್ರೀಯವಾದದಲ್ಲಿ ನಂಬಿಕೆ ಇದೆ ಅನ್ನುವಂಥದ್ದು ನೀವು ಹೇಳದ ಹಾಗೆ ಈ ದ್ರಾವಿಡ ಪಕ್ಷಗಳ ಮಧ್ಯೆನೇ ನಡೆದು ಹೋಗಿದೆ ಏನೇ ಅವರಿಗೆ ರಾಷ್ಟ್ರೀಯವಾದದ ಬಗ್ಗೆ ಅಲ್ಲಿರುವ ಯುವಜನತೆಯಲ್ಲಿ ಒಂದು ಹೊಸ ಚೈತನ್ಯವನ್ನ ಖಂಡಿತ ಮೂಡಿಸೋದಕ್ಕೆ ಅಣ್ಣಾಮಲೈ ಸಾಧ್ಯ ಇದೆ ಬಹಳ ಒಳ್ಳೆ ಅವರು ಮಾತುಗಾರ ಕೂಡ ಹಾಗಾಗಿ ಮತ್ತೆ ಬಹಳ ವಿಚಾರಗಳನ್ನ ಓದಿ ತಿಳ್ಕೊಂಡ್ರು ಅವರು ಬಹಳ ಬಹಳ ಭಾರತೀಯ ಜನತಾ ಪಕ್ಷ ತಮಿಳುನಾಡಿಗೆ ಒಂದು ಶಕ್ತಿ ಸೇರ್ಕೊಂಡಂಗ ಆಯ್ತು ಇದರ ನಿರೀಕ್ಷೆ ಇತ್ತು ಇವತ್ತು ಆಗ್ತಾ ಇರೋದು ಬಹಳ ಸಂತೋಷ ಓಕೆ ಥ್ಯಾಂಕ್ ಯು ಮಾಳವಿಕಾ ಅವಿನಾಶ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ ತಮಿಳುನಾಡಿನಲ್ಲಿ ಹೊಸ ಕ್ರಾಂತಿಯನ್ನ ಸೃಷ್ಟಿ ಮಾಡುತ್ತಾರ ಅಣ್ಣಾಮಲೈ ಅವರು ಅನ್ನೋದನ್ನ ಕಾದು ನೋಡಬೇಕು ಇನ್ನೇ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸುಹಾಸ್ ಅವರು ಅಣ್ಣಾಮಲೈ ಅವರ ಆಪ್ತರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆ ನಮಸ್ಕಾರ ಸುಹಾಸ್ ಅವರೇ ನಮಸ್ಕಾರ ನಮಸ್ಕಾರ ಅಣ್ಣಾಮಲೈ ಅವರು ಇವತ್ತು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಬಿಜೆಪಿ ಪಕ್ಷದ ಮುಖಾಂತರ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು ನಿಮಗೆ ಗೊತ್ತಿರುತ್ತೆ ನೀವು ಅವರ ಆಪ್ತರು ಸೋ ಯಾವ ರೀತಿಯಾಗಿರುತ್ತೆ ನೆಕ್ಸ್ಟ್ ಅವರ ಜರ್ನಿ ಅಂತ
ಅವರು ಒಂದು ರಾಷ್ಟ್ರೀಯವಾದಿ ಅಷ್ಟು ನಾವು ಹೇಳ್ಬೋದು. ಅವರು ಉಡುಪಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಾಗ, ಉಡುಪಿ ಚಿಕ್ಕಮಂಗಳೂರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಾಗ ಯಾವುದೇ ಜಾತಿ ಭೇದ ಭಾವ ಅದನ್ನೆಲ್ಲ ಮಾಡದೆ ಅವರು ತಮ್ಮ ಕರ್ತವ್ಯವನ್ನು ಅತ್ಯಂತ ನಿಷ್ಠಾವಂತಕವಾಗಿ ಮಾಡಿದ್ದಾರೆ. ಹೌದು, ಅವರು ಒಂದು ನಾವು ಅವರ ಒಡನಾಟದಿಂದ ನೋಡಿದ್ದಂತೆ ಹೇಳಿದ್ರೆ ಅವರು ಪಪ್ಪಟ ಒಂದು ರಾಷ್ಟ್ರೀಯವಾದಿ. ಅವರು ಅವರ ಅವರೊಂದು ಎರಡು ಸಲ ಹಿಮಾಲಯ ಹೋದ್ರು, ಅದರಲ್ಲೂ ಒಂದು ಕೈಲಾಸ ಯಾತ್ರೆ ಮಾಡಿದ್ರು. ಅದರ ನಂತರ ಅವರದ್ದು ಒಂದು ಸಮಾಜವನ್ನು ನೋಡುವ, ದೇಶಕ್ಕಾಗಿ ಏನಾದ್ರು ಮಾಡಬೇಕು ಹೇಳೋ ಒಂದು ಅವರದ್ದೊಂದು ಏನೋ ಒಂದು ಜಾಗರಣ ಆಯ್ತು. ಇದು ಸುಹಾಸ್ ಅವರೇ, ಅವರು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ, ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲೂ ಸಾಕಷ್ಟು ಜನರ ಎಕ್ಸ್ಪೆಕ್ಟೇಷನ್ ಇತ್ತು, ಮೋಸ್ಟ್ ಪ್ರಾಬಬ್ಲಿ ಸೆಕೆಂಡ್ ಇನ್ನಿಂಗ್ಸ್ ರಾಜಕಾರಣನೆ ಆಗಿರಬಹುದೇನೋ ಆಗುತ್ತೆ ಏನೋ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಅದ್ ನಿಜ ಆಗಿದೆ. ನಿಮ್ಗೆ ಗೊತ್ತಿತ್ತ ಅದು ಮುಂಚೆನೆ? ಹಾಗೇನು ಇರ್ಲಿಲ್ಲ ಸರ್. ಅವರು ಸಮಾಜಕ್ಕಾಗಿ ಏನಾದ್ರೂ ಮಾಡಬೇಕು, ಯುವ ಜನರನ್ನು ಎಲ್ಲರನ್ನ ಎಂಪವರ್ಮೆಂಟ್ ಮಾಡಿ ಎಲ್ಲರೂ ಲೀಡರ್ ಆಗ್ಬೇಕು, ಲೀಡರ್ಶಿಪ್ ಕ್ವಾಲಿಟಿ ರೂರಲ್ ಭಾಗದಲ್ಲಿ, ಭಾರತದ ಪ್ರತಿಯೊಂದು ರೂರಲ್ ಭಾಗದಲ್ಲಿ ತುಂಬಾ ಒಂದು ಲೀಡರ್ ಕ್ವಾಲಿಟಿ ಜನ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ ಯಾವುದೇ ಸ್ಕೋಪ್ ಸಿಗ್ತಾ ಇಲ್ಲ. ಸೊ ಆದ್ರಿಂದ ನಾವು ಅಂತ ಹುಡುಗರನ್ನೆಲ್ಲ ಸಿಲೆಕ್ಟ್ ಮಾಡಿ ಅವರನ್ನು ಲೀಡರ್ ಮಾಡಬೇಕು ಅಂತ ಹೇಳೋ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಹಾಕಿಕೊಂಡಿದ್ರು. ಮತ್ತೆ ಅವರು ಅಗ್ರಿಕಲ್ಚರ್ ಮತ್ತೆ ಕೃಷಿ ಅಂತದ್ದೆಲ್ಲ ಮಾಡಿ ಇರ್ಬೇಕಂತ. ಓಕೆ, ಆಲ್ ದಿ ಬೆಸ್ಟ್ ಹೇಳೋಣ ಸುಹಾಸ್ ಅವರೇ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.